नमस्ते स्नेहितरे, वेलकम टू सतीश आलिन्वन कन्नड यूट्यूब चैनल। सो ई वीडियो दल्ली नानु 34 ವರ್ಷಗಳ ನಂತರ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿಯಲ್ಲಿ ಮಹತ್ತರವಾದಂತ ಒಂದು ಬದಲಾವಣೆಗಳಾಗ್ತಾ ಇದ್ದಾವೆ। ಅದು ಏನು ಬದಲಾವಣೆಗಳಿದ್ದಾವೆ, ಆ ಎಜುಕೇಷನ್ ಪಾಲಿಸಿ ಏನು, ಅದರಲ್ಲಿ ಏನೆಲ್ಲ ಮಹತ್ವದ ಒಂದು ಮಾಹಿತಿಗಳು ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ। ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ। ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಅಂತಕ್ಕಂಥದ್ದು 34 ವರ್ಷಗಳ ನಂತರ ಆ ಒಂದು ಬದಲಾವಣೆ ಅನ್ನುವಂಥದ್ದು ಕಂಡಿದೆ। ಸೊ ಈ ಹಿಂದೆ ನಾವು 10+2+3 ಅಂತ ಹೇಳಿ ಒಂದು ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದಿತ್ತು, ಈಗ 5+3+3+4 ಅಂತ ಹೇಳಿ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದನ್ನ ತರಬೇಕು ಅಂತ ಹೇಳಲಾಗ್ತಿದೆ। ಅದು ಏನಪ್ಪ ಅಂತಂದ್ರೆ, 5+3+3+4 ಅಂತಂದ್ರೆ, 5 ಅಂತಂದ್ರೆ ತಳಹದಿಯ ಅಂತ ಹೇಳಿ 5 ವರ್ಷಗಳ ಒಂದು ಎಜುಕೇಷನ್ ಅನ್ನುವಂಥದ್ದು, ಬೇಸಿಕ್ ಎಜುಕೇಷನ್ ಅನ್ನುವಂಥದ್ದನ್ನ ನೀಡಲಾಗುತ್ತೆ। ಹಾಗೆ ಪೂರ್ವ ಸಿದ್ಧತಾ ಹಂತ ಅನ್ನುವಂಥದ್ದನ್ನ ನೋಡೋದಾದ್ರೆ 3 ವರ್ಷಗಳ ಕಾಲದ ಒಂದು ಪೂರ್ವ ಸಿದ್ಧತಾ ಹಂತ ಅನ್ನುವಂಥದ್ದು ಇರುತ್ತೆ। ಹಾಗೆ ಮಾಧ್ಯಮಿಕ ಹಂತ ಮತ್ತೆ 3 ವರ್ಷ ಅಂತ ಹೇಳಿ, ಅಂದ್ರೆ ಇದರಲ್ಲಿ ಹೈಸ್ಕೂಲು ಮತ್ತೆ ಪಿ ಯು ಸಿ ಅನ್ನು ಮರ್ಜ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ। ಮತ್ತೆ 4 ಅನ್ನುವಂತ ಒಂದು ಹಂತ ಅನ್ನುವಂಥದ್ದು ನೋಡೋದಾದ ಡಿಗ್ರಿ ಹಂತ ಅಥವಾ ಪದವಿಯ ಹಂತ ಅಂತ ನಾವು ಹೇಳ್ತೇವೆ। ಅಂದ್ರೆ ಇದರಲ್ಲಿ 3 ವರ್ಷಗಳ ಒಂದು ಪದವಿ ಅನ್ನುವಂಥದ್ದು ಇರುತ್ತೆ, ಹಾಗೆ 4 ವರ್ಷಗಳ ಪದವಿ ಅನ್ನುವಂಥದ್ದನ್ನ ಕೂಡ ನಾವು ನೋಡಬಹುದು। ಕೆಲವೊಂದು ರಿಸರ್ಚ್ ಇವುಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ 4 ವರ್ಷಗಳ ಪದವಿ ಅನ್ನುವಂಥದ್ದು ಇರುತ್ತೆ। ಈಗ ಸಾಮಾನ್ಯವಾದಂಥ ಡಿಗ್ರಿಗಳಿಗೆ ಬಿ ಎ ಬಿ ಎಸ್ ಈ ತರದ ಒಂದು ಡಿಗ್ರೀಸ್ ಅನ್ನುವಂಥದ್ದನ್ನ ನೋಡೋದಾದ್ರೆ 3 ವರ್ಷಗಳ ಒಂದು ಡಿಗ್ರಿ ಅನ್ನುವಂಥದ್ದು ಇರುತ್ತೆ ಅಂತ ಹೇಳಲಾಗ್ತಿದೆ। ಇನ್ನ ಪರೀಕ್ಷೆಗಳು ಅನ್ನುವಂಥದ್ದನ್ನ ನೋಡೋದಾದ್ರೆ ಸ್ಕಿಲ್ ಬೇಸ್ಡ್ ಎಕ್ಸಾಮ್ಸ್ ಅನ್ನುವಂಥದ್ದನ್ನ ತರಬೇಕು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು, ಹಾಗೆ ಕೌಶಲ್ಯ ಬೆಳೆಸಿಕೊಳ್ಳೋದು ಅಂದ್ರೆ ಸ್ಕಿಲ್ ಬೇಸ್ ಅಂತಂದ್ರೆ ಏನಪ್ಪ ಅಂದ್ರೆ ಕೌಶಲ್ಯಗಳ ಆಧಾರದ ಮೇಲೆ ಅವರಿಗೆ ಶಿಕ್ಷಣವನ್ನ ನೀಡುವಂತ ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನ ತರಬೇಕು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು, ಮಹತ್ತರವಾದಂತಹ ಘಟನೆಗಳು ಅನ್ನುವಂಥದ್ದು ನಮ್ಮ ಶಿಕ್ಷಣದಲ್ಲಿ ಅಥವಾ ನಮ್ಮ ಶಿಕ್ಷಣದ ಪಾಲಿಸಿಯಲ್ಲಿ ನಾವು ನೋಡಬಹುದು ಇನ್ ಮುಂದೆ। ಹಾಗೆ ವಿಶ್ವ ಗುಣಮಟ್ಟದ ಒಂದು ಸಿಲೆಬಸ್ ಅನ್ನುವಂಥದ್ದನ್ನ ಅಳವಡಿಸಬೇಕು ಅಂತ ಹೇಳಲಾಗ್ತಿದೆ। ಅಂದ್ರೆ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಎಜುಕೇಷನ್ ಅನ್ನುವಂಥದ್ದನ್ನ ಕಲಿಸಬೇಕು ಮಕ್ಕಳಿಗೆ ಅನ್ನುವಂಥ ಒಂದು ಉದ್ದೇಶ ಈ ಒಂದು ಎಜುಕೇಷನ್ ಪಾಲಿಸಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು, ಒಟ್ಟಾರೆಯಾಗಿ ಸುಮಾರು ಒಂದು ಬದಲಾವಣೆಗಳು ಅನ್ನುವಂಥದ್ದು ಆಗ್ತಿದೆ। ಇವೆಲ್ಲ ಮಾಹಿತಿಗಳು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಾನು। ಸೊ ಹಾಗಾಗಿ ಪ್ರತಿಯೊಬ್ಬರು ಇನ್ನೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಇನ್ ಮುಂದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ಗೆ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಈಗ 2 ಇಯರ್ಸ್ ಡಿಗ್ರಿ ಅನ್ನುವಂಥದ್ದನ್ನ ಮಾಡಿ ಒಂದು 2 ಸೆಮಿಸ್ಟರ್ ಅಥವಾ 3 ಸೆಮಿಸ್ಟರ್ ಆಗಿದ್ರೆ, ಇನ್ಕಂಪ್ಲೀಟ್ ಆಗಿದ್ರೆ ಒಂದು ವೇಳೆ ಅವರಿಗೆ ಪಿ ಯು ಸಿ ಅಂತೇಳಿ ಕೌಂಟ್ ಮಾಡ್ತಿದ್ರು ಈ ಹಿಂದಿನ ಒಂದು ಎಜುಕೇಷನ್ ಪಾಲಿಸಿಯಲ್ಲಿ। ಆದ್ರೆ ಈಗ ಏನಾಗುತ್ತೆ, ಈ ಒಂದು ಎಜುಕೇಷನ್ ಅನ್ನುವಂಥದ್ದು ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಏನು ಇದು ಜಾರಿಗೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಒಂದು ವೇಳೆ ನೀವು ಸೆಕೆಂಡ್ ಇಯರ್ ಡಿಗ್ರಿ ಅಥವಾ 3rd ಇಯರ್ ಡಿಗ್ರಿ ಮಾಡೋದಕ್ಕಿಂತ ಮುಂಚೆ ಈಗ 2nd ಸೆಮಿಸ್ಟರೋ 3rd ಸೆಮಿಸ್ಟರೋ ಆಗಿ ನೀವು ನಿಲ್ಲಿಸ್ಬಿಟ್ಟಿದ್ರೆ ಒಂದು ವೇಳೆ ಡಿಜಿ ಲಾಕರ್ ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಅನ್ನುವಂಥದ್ದು, ಮಾರ್ಕ್ಸ್ ಕಾರ್ಡ್ ಅನ್ನುವಂಥದ್ದೆಲ್ಲ ಇರುತ್ತೆ, ಇನ್ಫಾರ್ಮೇಶನ್ ಅಂತದ್ದೆಲ್ಲ ಇರುತ್ತೆ, ಮತ್ತೆ ನೀವು ಯಾವಾಗ ಬೇಕಾದರೂ ಎಕ್ಸಾಮ್ ಅನ್ನುವಂಥದ್ದನ್ನ ಕಟ್ಬೋದು, ಎಷ್ಟು ವರ್ಷಗಳಾದರೂ ಕೂಡ ಅದಾಗಿದ್ದಾದ್ಮೇಲೆ ನೀವು ಅಲ್ಲಿಂದ ಕಂಟಿನ್ಯೂ ಮಾಡಿ ಡಿಗ್ರಿಯನ್ನ ಪಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಒಂದು ಮಹತ್ತರವಾದಂಥ ಒಂದು ಬದಲಾವಣೆ ಅಂತಕ್ಕಂಥದ್ದು ನನಗನ್ಸಿದ ಪ್ರಕಾರ ಇದಾಗ್ತಿದೆ ಅಂತ ಅನ್ಸುತ್ತೆ। ಸೊ ಈ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ। ಇನ್ನೂ ಹಲವಾರು ಮಾಹಿತಿಗಳಿದ್ದಾವೆ, ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಾನು ಒಂದು ಎಲ್ಲ ಅಪ್ಡೇಟ್ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ। ಇದ್ರ ಬಗ್ಗೆ ಒಂದು ಈ ರೀತಿಯಾದಂಥ ಸ್ಕಿಲ್ ಬೇಸ್ಡ್ ಎಕ್ಸಾಮ್ಸ್ ಅನ್ನುವಂಥದ್ದಾಗಿರಲಿ ಅಥವಾ ಒಂದು 34 ವರ್ಷಗಳ ನಂತರದ ಈ ಒಂದು ಪಾಲಿಸಿಯ ಬಗ್ಗೆ ನಿಮಗೇನಿಸುತ್ತೆ, ಸೊ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ। ಈ ಒಂದು ಎಜುಕೇಷನ್ ಪಾಲಿಸಿ ಬರಬೇಕಾ ಅಥವಾ ಬೇಡವಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಹಾಗೆ ಈ ಹೇಳದಂಥ ಮಾಹಿತಿಗಳಲ್ಲಿ ನಿಮಗೆ ಯಾವುದು ಬಹಳ ಉಪಯುಕ್ತವಾದಂತಹ ಮಾಹಿತಿ ಅಂತ ಅನ್ನಿಸ್ತು ಅನ್ನುವಂಥದ್ದನ್ನ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನಿತರ ವಿಷಯಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ಹಾಜರಾಗ್ತೀನಿ। ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ।